ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನೀವು ಎಲ್ಲ ಸಾಕಾದಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಬ್ಲಾಗ್ ಏನು ಮಾಡ್ತೀನಿ ತಮ್ಮನೆ ನೋಡಿರ್ತೀರಾ. ನಾವು ಅಮ್ಮಂಗೆ ಒಂದು ಗ್ರೂಮಿಂಗ್ ಸೆಷನ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಯಾವತ್ತಿದ್ದೋ ಸಲೂಂಗ್ ಹೋಗಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ನಮ್ಮ ಸಲೂಂಗ್ ಹೋಗ್ತಿರೋದು. ಸಲೂನಲ್ಲಿ ನಮ್ಮ ಅಮ್ಮಂಗೆ ಏರ್ ಸ್ಪಾ ಮತ್ತು ಫೇಶಿಯಲ್ಲು, ಪೆಡಿಕ್ಯೂರ್, ಮ್ಯಾನಿಕ್ಯೂರ್ ಅವೆಲ್ಲ ಏನಿರುತ್ತಲ್ಲ ಗೈಸ್, ಸೊ ಎಲ್ಲ ಪ್ರತಿಯೊಂದು ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಯಾವತ್ತಿದ್ದವ್ರಿಗೂ ಹೋಗಿಲ್ಲ ಸಲೂಂಗಲ್ಲ, ಇದು ಫಸ್ಟ್ ಟೈಮ್ ನಾವು ಹೋಗ್ತಿರೋದು. ನಮ್ಮ ಬೆಳೆ ಕೆಲ್ಸಕ್ಕೆ ಹೋಗ್ತೇನೆ ಅಂದರು, ಕೆಲ್ಸಕ್ಕೆ ಹೋಗ್ಬೇಡ ಇರು, ಏನೋ ಒಂದು ಬ್ಲಾಗ್ ಮಾಡೋಣ ಅಂತ ಅಂದಿದ್ದೀನಿ ಅಮ್ಮನಿಗೆ. ಸೊ ಅದಕ್ಕೇ ಈ ಬ್ಲಾಗ್ ನಾನು ಮಾಡ್ತಿದ್ದೀನಿ. ಸೊ ಬನ್ನಿ, ಅವರು ಎಷ್ಟು ಖುಷಿ ಪಡ್ತಾರೆ ಅದೆಲ್ಲ ನೋಡಿ, ಅವೆಲ್ಲ ಮಾಡಿಸ್ಕೊಂಡು ಅಂತೆಲ್ಲ ಅವ್ರಿಗೆ ಕೇಳೋಣ, ನೋಡೋಣ ಅವ್ರು ಹೆಂಗೆ ಖುಷಿ ಪಡ್ತಾರೆ ಅಂತ. ಸೊ ನಮ್ಮ ಇಲ್ಲಿ ರೆಡಿ ಆಗ್ತಿದ್ದಾರೆ. ಸೊ ಬನ್ನಿ ಹೋಗ್ಬಿಟ್ಟು ಇವಾಗ ನಮ್ಮ ಅಮ್ಮನ ಮಾತಾಡೋಣ. ಹಾಯ್ ಮದರ್ ಇಂಡಿಯಾ, ಇಲ್ಲಿ ಇಲ್ಲಿದ್ಯಾ, ರೆಡಿನಾ? ಹಾಯ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಿಲೇಟೆಡ್ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ. ಓ, ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ರು, ತಿಂದು ಇವಾಗ ಹೋಗ್ತಿದ್ದೀವಿ. ರೆಡಿನಮ್ಮ ಹೋಗಕ್ಕೆ? ಫಸ್ಟ್ ಟೈಮ್ ಹೋಗ್ತಿದ್ಯಾ, ಏ ಅನಿಸ್ತಿದೆ? ಅಲ್ಲಿ ಹೋಗಿ ನೋಡಿದ್ಮೇಲೆ ಹೇಳ್ತೀನಿ ಏನ್ ಅನ್ಸುತ್ತೆ ಅಂತ. ಹೌದಾ? ಇವಾಗ ಕೇಳಿದ್ರೆ ಗೊತ್ತಿಲ್ವಲ್ಲ, ಅಲ್ಲೋಗಿ ನೋಡಿದ್ಮೇಲೆ ಏನ್ ಅನ್ನಿಸ್ತು ಅಂತ ಆಮೇಲೆ ಹೇಳ್ತೀನಿ. ಸರಿ, ನಮ್ಮಂಗಿಲ್ಲಿ ಬಿಳುಕುದು ಹೋಗ್ಬಿಟ್ಟಿದೆ, ಇಲ್ಲ ಡೈವರ್ಸ್ ಒಂಚೂರು ಅಜ್ಜಿ ಆಗ್ಬಿಟ್ಟೆ ಎಲ್ಲ ಬಿಳುಕುದು. ಸರಿ, ಓಕೆ, ಬನ್ನಿ ಹೋಗೋಣ. ನಮ್ಮ ಬಿಲ್ಡಿಂಗ್ ಅಲ್ಲಿ ಯಾವಾಗ್ಲೂ ಲಿಫ್ಟ್ ಒಂದು ಪ್ರಾಬ್ಲಮ್ ವೈಸ್, ಯಾವಾಗ್ಲೂ ಒಂದೊಂದ್ಸಲಿ ಒಂದು ತಿಂಗಳಲ್ಲಿ ಒಂದು 15 ದಿವಸ ಕರೆಕ್ಟ್ ಆಗಿರುತ್ತೆ, ಇನ್ನೊಂದು 15 ಡೇಸ್ ಡಮಾರು, ಲಿಫ್ಟೇ ವರ್ಕ್ ಆಗಲ್ಲ. ಹೆಂಗ್ ಗೊತ್ತಾ, ಇದು ನಮ್ಮ ಮನೆ ಥರ್ಡ್ ಫ್ಲೋರ್ ಬೇರೆ, ಕೆಲಸದಿಂದ ಬಂದಿರ್ತೀವಿ ಅಂದ್ಕೊಡಿ ನಮ್ಮ ನಾನು ಕೆಳಗಡೆಯಿಂದ ಮೇಲೆ ಹತ್ಕೊಂಬರೋಷ್ಟರಲ್ಲಿ ಹೆಣ ಬಿದ್ದೋಡ್ರಿ ನಮ್ಮ ಕಾಲುಗಳೆಲ್ಲ. ಏನ ಮಾಡ್ಬೇಕಲ್ಲ, ನೆಕ್ಸ್ಟ್ ಟೈಮ್ ಮಾಡಿದಮ್ಮ ಗ್ರೌಂಡ್ ಫ್ಲೋರ್ ಮಾಡೋಣ. ಗ್ರೌಂಡ್ ಫ್ಲೋರ್ ನೆಕ್ಸ್ಟ್ ಟೈಮ್ ಫಸ್ಟ್ ಫ್ಲೋರ್ ಓಕೆ, ಇದು ಇಲ್ಲ ಗ್ರೌಂಡ್ ಫ್ಲೋರ್ ಮಾಡೋಣ. ನಾನು ಥರ್ಡ್ ಫ್ಲೋರ್ ಹಾಕೋತ ಮಾಡಿದ್ದು, ಬೆಳಗ್ಗೆ ಬರುತ್ತೆ ಅಂತ ಮಾಡಿದೆ. ಇಲ್ಲಿ ನೋಡಿದ್ರೆ ಈ ಥರ ಬಾ, ಯಾವಾಗ ಬೇಕಪ್ಪ ಈ ಥರ ಹಿಂಸೆ ಕೊಡ್ರೆ ಯಾರಣ ಬದುಕ್ತಾರೆ, ದೇವ್ರನ್ನ ಹಾಗಲ್ಲ ಕಣ. ಬನ್ನಿ ಗೈಸ್, ಹೋಗೋಣ. ನಾನು ಒಂಚೂರು ಫೇಶಿಯಲ್ ಗೀಸನ್ನು ಮಾಡ್ಸ್ಕೊತೀನಿ, ಚೆನ್ನಾಗಿ ಕಾಣ್ಬೇಕಲ್ವ. ಗೈಸ್ ನೋಡಿ, ಮಾನ ಫೇಶಿಯಾ, ಅದೇನೋ ಇದು ಮಾಡಿದ್ದಾರೆ, ಅದನ್ನ ಬೇರೆ ಮಾಲ್ಗಳಲ್ಲೆಲ್ಲ ರೋಡಿಂದ ಸ್ವಲ್ಪ ದೂರ ಒಳಗಡೆ ಇದೆ, ಎಕ್ಸ್ಟ್ರಾ ಬರುತ್ತಲ್ವ ರೋಡ್ಗಳು, ಅದು ಇದು ಎಂಟ್ರೆನ್ಸ್, ಎಂಟ್ರೆನ್ಸ್ ನೋಡಿ ಸೀದಾ ಮೇನ್ ರೋಡ್ಗೆ ಹತ್ತಿರವಾಗಿದೆಯಲ್ವಾ, ಅದನ್ನು ಬಿಬಿಎಂಪಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಂತೆ. ಈ ತರ ಇದೆ ನೋಡ್ಬೇಕಿನ್ನ ಏನಾಗುತ್ತೆ ಅಂತ, ಮುಂಬರುವ ದಿನಗಳಲ್ಲಿ ಅದು ಓಪನ್ ಆಗುತ್ತಾ ಇಲ್ವಾ ನೋಡ್ಬೇಕು. ಗೈಸ್ ಇದು ಫುಲ್ ಪಾರ್ಕ್ ಇಲ್ಲ, ಅದು ಓಪನ್ ಮಾಡೇ ಮಾಡ್ತಾರೆ, ಯಾಕಂದ್ರೆ ಅದು ದೊಡ್ಡ ಮಾಲ್ ಕಟ್ಬಿಟ್ಟು ಕ್ಲೋಸ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗಿ ಎಲ್ಲ, ಇನ್ನೂ ಸ್ವಲ್ಪ ಲೇಟ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ, ಅದು ಬೇರೆ ಮೆಟ್ರೋ ಬೇರೆ ಮಾಡ್ತಿರಲ್ಲ ಇಲ್ಲಿ, ಮೋಸ್ಟ್ಲಿ ಪ್ರಾಬ್ಲಮ್ ಆಗ್ಬೋದು ಏನೋ ಗೊತ್ತಿಲ್ಲ, ನೋಡೋಣ. ಹೋಪ್ಫುಲಿ ಓಪನ್ ಆಗಲಿ, ಯಾಕಂದ್ರೆ ನಮಗೆ ಇಲ್ಲಿ ಹತ್ರ ಆಗುತ್ತೆ ಗೈಸ್ ಎಲ್ಲದಕ್ಕೂ, ನಮ್ಗೆ ಎಲ್ಲರಿಗೂ ಎಲ್ಲರು ನೋಡೋಕೆ ಚೆನ್ನಾಗಿ ಅಂದ್ರೆ ಇಲ್ಲಿ ಎಲ್ರಿಗೂ ಅಲ್ಲ, ಇಲ್ಲಿ ಇಲ್ಲಿ ನಾವಿದೀವಲ್ವ, ಇಲ್ಲಿ ನಮಗೆ ಸೆಂಟ್ರ್ ಪಾಯಿಂಟ್, ಸೆಂಟ್ರ್ ಪಾಯಿಂಟ್ ಯಾವುದೇ ಬ್ರ್ಯಾಂಡ್ ಬಟ್ಟೆ ಆಗಿರಲಿ, ಇಲ್ಲಾಂತಂದ್ರೆ ಮಾಲ್ಗೆ ಬರಬೇಕಾಗಿರ್ಲಿ, ಇಲ್ಲಾಂದ್ರೆ ಥಿಯೇಟ್ರಿಗೆ ಬರಬೇಕಾಗಿರ್ಲಿ, ಫಿಲಮ್ಗಾಗಿರ್ಲಿ, ಎಲ್ಲ ಬರ್ಬೋದು ಆರಾಮಾಗಿರ್ಲಿ. ಮಾಲ್ಗಂತ ನಾವು ಇವಾಗ ಓರೆ ಮಾಲ್ಗೆ ಹೋಗ್ಬೇಕು ಅಷ್ಟು ದೂರ, ಇಲ್ಲ ಮಂತ್ರಿ ಮಾಲ್ಗೆ ಹೋಗ್ಬೇಕು ಅಷ್ಟು ದೂರ, ಇಲ್ಲ ಮನೆ ಪಕ್ಕ ಐತಲ್ವ, ಬರ್ಬೋದು ಆರಾಮಾಗಿ. ಅದಕ್ಕೆ ಆದಷ್ಟು ಬೇಗ ಓಪನ್ ಆಗಿ ಅಂತ ನಾನು ಕೇಳ್ಕೊತೀನಿ. ಸೊ ಓಕೆ ಬನ್ನಿ, ಇವಾಗ ಇನ್ನೇನು ಹೋಗ್ತಾ ಇದ್ದೀವಿ, ಇನ್ನೊಂದು 20 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ. ಯಲಹಂಕದಲ್ಲಿರೋ ಸ್ಪಿನ್ ಸಲೂನ್ಗೆ ಹೋಗ್ತಿರೋದು. ಸೊ ಅಲ್ಲೇ ನಾವು ಯಾವಾಗಲೂ ನಾನು ಹೋಗೋದು, ಬನ್ನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಏನು ಮಾಡ್ತಾ ಅಂತ ನೋಡೋಣ. ಗೈಸ್ ಈಗ ಜಸ್ಟ್ ಬಂದ್ವಿ ಸ್ಪಿನ್ ಸಲೂನ್ಗೆ, ಅವ್ರ ಮಾತೇ ಬರ್ತಾ ಇಲ್ಲ. ಗೈಸ್ ಇವಾಗ ಬಂದ್ವಿ, ನಮ್ಮ ಫುಲ್ ನೋಡ್ತಾರೆ ಅವಾಗಿದ್ದ ಎಲ್ಲ ಕಡೆ ಇದೆಯಮ್ಮ. ನಿನಗೆ ಗೊತ್ತು ನನ್ನ ಪಾರ್ಲರ್ಗೆ ಓದೋಳಲ್ಲ ನಮ್ಮ ಬಂದ್ಬಿಟ್ಟು. ಗೈಸ್ ಎಲ್ಲೂ ಒಂದ್ಸಲ ಹೋಗಿ ಮೇಕಪ್ ಮಾಡ್ಕೊಳಲ್ಲ, ಇದು ಅದು ಒಂದೇ, ಅದು 6 ತಿಂಗಳು ಒಂದ್ಸಲಿ ಅಷ್ಟೇನಾ, ಅದು ಬಿಟ್ರೆ ಬೇರೆ? ಅದು ಬಿಟ್ಟು. ಗೈಸ್ ನಮ್ಮ ಅಜ್ಜಿ ಆಗ್ಬಿಟ್ರು, ಬಿಳಿ ಕುಲ್ಲು ಬಂದ್ಬಿಡ್ತು ನಮ್ಮನ್ಗೆ. ಕಿಶನ್ ಯಾವಾಗ ಬಂದು ಅವಾಗ ಡೈ ಹೊಡ್ಕೊಳಮ್ಮ ಇವಾಗ, ಬೇಡಪ್ಪ ಅದು ಹೊಡ್ಸ್ಬಿಟ್ರೆ ಮತ್ತೆ ಮತ್ತೆ ಹೊಡ್ಸ್ಕೊಂತಾನೆ ಇರ್ಬೇಕು, ಹಿಂಗೆ ಇರ್ಬೇಕು ಯಾವಾಗ ನೋಡಿಲ್ಲಿ. ಅಪ್ಪು ಬಾಸ್ ನೋಡಿದೆ, ಇದು ಜಾಕಿ ಫಿಲಮ್ಗೆ ಜಾಕಿ ಪಿಕ್ಚರ್ ಪೂರ್ತಿ ಇವರೇ ಮಾಡಿ ಹೇಳ್ತೇನೆ ಅವ್ರಿಗೆ ಅಪ್ಪು ಅವ್ರಿಗೆ. ಸೊ ಗೈಸ್ ಜಾಕಿ ಪಿಕ್ಚರ್ ಇವತ್ತಾ, ಅದರಲ್ಲಿ ಅಪ್ಪು ಅವ್ರಿಗೆ ಹೇಳ್ತೇ ಮಾಡಿದ್ ಬಂದ್ಬಿಟ್ಟು ಇವರೇ. ಸೊ ಸಲೂನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಚೈತ್ರ ಕರ್ಕೊಂಬಂದಿಲ್ಲಮ್ಮ ನಾನು, ಚೈತ್ರ ನಾನು ಬಂದಿದ್ದೀವಿ ಇವತ್ತಾ, ಇಲ್ಲೇ ಬಂದಿದ್ದು ಈ ಸಲೂನ್ಗೆ ಬಂದು ಮಾಡ್ಕೊಂಡು. ಅಭ್ಯಾಸ ಇಲ್ಲಲ್ಲ. ಹಾಂ
ಇವೆಲ್ಲ ಅಭ್ಯಾಸ ಇಲ್ವಲ್ಲ, ಹೊಸದಾಗ ಅನಿಸ್ತಿದೆ. ಓಕೆ, ಇವಾಗ ಅವರು ಇದು ಮಾಡ್ತಿದ್ದಾರೆ, ರೆಡಿ ಮಾಡ್ಕೊತಿದ್ದಾರೆ ಏರ್ಸ್ಪ ನಾವು ಮುಂದೆ. ಸೊ ಅವ್ರು ಮಾಡ್ಕೊಂಡಿದ್ದ ತಕ್ಷಣ ನಾವು ಮುಂದೆ ಏರ್ಸ್ಪ ಮಾಡ್ತಾರೆ. ಓಕೆನಾ, ವೆಯ್ಟ್ ಮಾಡಿ ನೋಡ್ತಾರೆ ಅಲ್ಲಿ ಅವರು. ಹೋಗು, ಇವಾಗ ನಿಮಗೆ ಆಪ್ರೇಷನ್ ಮಾಡ್ತಾರೆ ತಲೆಗೆ, ಆಪ್ರೇಷನ್ ನೋಡಲ್ಲಿ ಆಪ್ರೇಷನ್ ಕಿಟ್ಟಲ್ಲಿ ಇಕ್ಕವ್ರೆ ಫುಲ್ ಇದೆ ಅಂತಾರೆ. ನೋಡಿಲ್ಲ ಅಂತಲ್ಲ, ಯಾವ ನೋಡಿದ್ರೆ ಇಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡು ಇವೆಲ್ಲ ನೋಡಿಲ್ಲ ಅಂದರೆ ಯಾರಾದರೂ ನಗ್ತಾರೆ ಆಶ್ಚರ್ಯ ಅನ್ನೋದಿದೆ, ನಾಟಕಾಡ್ತಾರೆ ಅಂತಾರೆ. ಅಂದರೆ ಏನೆಲ್ಲ ನೋಡಿದ್ದೀನಿ ಬಟ್ ಈ ಥರ ಒಳಗೆಲ್ಲ ಹೋಗಿಲ್ಲ ಅಷ್ಟು. ನೈಸ್, ಕೂತ್ಕೋ. ನೈಸ್, ವಾಟ್ಸಪ್ ಒಮ್ಮನು ಫಸ್ಟ್ ಟೈಮು ಭಯ ಬಿಡಬಾರ್ದು, ಅವ್ರು ಏನೋ ಮಾಡ್ತಾರೆ ಅಂತ. ಚೈತ್ರನೂ ಭಯ ಬಿದ್ದಿಲ್ಲ, ನೀನು ಭಯ ಬಿಡಬೇಡ. ಓಕೆನಾ, ನೋಡುವ. ಹಾಂ ಸರಿ, ನನ್ನ ಅಮ್ಮನ ಕೂದಲು ನೋಡಿ ಇವಾಗ ಹೆಂಗಿದೆ ಅಂತ. ನನ್ನ ಅಮ್ಮನ ಕೂದಲು ನಿನ್ನ ಕೂದಲು ಇವಾಗ ಹಿಂಗಿದೆ ನೋಡೋಣ, ಇವಾಗ ಹೆಂಗಾಗುತ್ತೆ ನಿನ್ನ ಕೂದಲು ಅಂತ. ಓಕೆನಾ, ನಾನು ಇಲ್ಲಿಗೆ ಬರೋದು ಮಾಡ್ಕೊಳಕ್ಕೆ ಎಲ್ಲ. ಓಕೆ, ಮಾಡಿಸ್ಕೊ. ಇಲ್ಲ, ಇಲ್ಲೇ ಇರ್ತೀನಿ. ನಾನು ಮಾಡಿಸ್ಕೊಂಡ ಏರ್ಸ್ಪಾನ, ನಾನು ಎಷ್ಟು ದಿವಸ ಆಯ್ತು ಏರ್ಸ್ಪಾ ಮಾಡಿಸ್ಕೊಂಡು. ಗೈಸ್, ನಾನು ಒಂದು ಇವಾಗ ಒಂದು ಏರ್ಸ್ಪಾ ತಗೋತೀನಿ. ಸ್ವಲ್ಪ ತಲೆ ನೋವು, ಶೂಟಿಂಗ್ ಮಾಡಿ ಮಾಡಿ ಮತ್ತು ಈ ಟ್ರಾಫಿಕ್ಕು ಮತ್ತು ಅರ್ಧ ಅರ್ಧ ಕೆಲಸ ಟ್ರಾವೆಲಿಂಗ್ದು ಸ್ವಲ್ಪ ತಲೆನೋವು, ಅದಕ್ಕೆ ನಾನು ಸ್ವಲ್ಪ ಹೆಡ್ ಬಸ್ ಮಾಡಿಸ್ಕೋತೀನಿ. ಇವಾಗ ಇಬ್ಬರು, ನಾನು ಮತ್ತು ನಮ್ಮ ಅಮ್ಮ. ನಾನು ಅಲ್ಲಿದ್ದೆ, ನಮ್ಮ ಅಕ್ಕ ಇಲ್ಲಿದ್ದರು, ಅದು ಉಲ್ಟ ನಮ್ಮ ಅಮ್ಮ ಅಲ್ಲಿಂದ ನಾನು ಇಲ್ಲಿದ್ದೀನಿ. ಫಸ್ಟು ಏರ್ ವಾಶ್ ಫುಲ್ ಖುಷಿ, ನಾವು ಒಬ್ಬರಿಗೆ ಏರ್ ವಾಶ್ ಮಾಡಿಸ್ಕೊತಿರೋದು. ಏನಮ್ಮ ಬಿಳಿ ಕೂದಲು ಹಂಗಾಗ್ಬಿಟೈತೆ, ಫುಲ್ ಬಿಳಿ ಕೂದಲು ನಮ್ಮ ಅಮ್ಮನಿಗೆ. ಸರಿ ಆಯ್ತು, ಇವಾಗ ಏರ್ ವಾಶ್ ಮಾಡಿಸ್ಕೊ. ಒಂಥರ ಮಜಾ ಅಲ್ಲಮ್ಮ ಹಿಂಗೆ ಇದ್ರೆ ಮನೇಲಿ ಬಂದು ತಲೆ ತಲೆ ಮಾಡೋದು ಈಸಿ ಆಗುತ್ತೆ ಅಲ್ವಾ? ಅದೇ ಒಂದು ಸಿಂಕು ನಮ್ಮ ಮನೆಯಲ್ಲಿ, ಆರಾಮಾಗಿ ಬೆಳಿಗ್ಗೆ ತಲೆ ಸ್ನಾನ ಮಾಡ್ಕೊಬೋದು ಹಿಂಗೆ. ಓಕೆ ಗೈಸ್, ಇವಾಗ ಏರ್ ವಾಶ್ ಮಾಡಿಸ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ, ಅಲ್ಲಿ ಹೋಗಿ ನೋಡ್ತಾ ಇರಿ. ಏನೋ ಹಿಂಗೆ ಕುಟ್ಬಿಡೋದು ನಿನ್ನ ಬುದ್ಧನ ಥರ. ಹೇಗಿತ್ತು ಏರ್ ವಾಶು? ಇಷ್ಟ ಆಯ್ತಾ? ಅಮ್ಮ ಏರ್ ಸ್ಪಾ ಯಾಕೆ ಮಾಡೋದು, ಯಾಕೆ ಮಾಡುವುದು ನಿನ್ನ ಪ್ರಕಾರ, ಏನಕ್ಕೆ ಮಾಡ್ಬೋದು ಏರ್ ಸ್ಪಾನ? ನಿಜವಾಗ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ತಿಳ್ಕೊಂಡಿರೋ ಮಟ್ಟಿಗೆ ಏನಪ್ಪಾ ಅಂದ್ರೆ, ಈಗ ಹೊರಗಡೆ ಓಡಾಡ್ಕೊಂಡ್ ಬರ್ತಾರೆ, ಟೆನ್ಷನ್ ಇರುತ್ತೆ, ಕೆಲ್ಸದ ಒತ್ತಡ ಇರುತ್ತೆ, ಸೊ ಮನೇಲಿ ಒತ್ತಡ ಇರುತ್ತೆ, ಎಲ್ಲಾನು ಸ್ವಲ್ಪ ಕಮ್ಮಿ ಆಗ್ಲಿ, ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೇಕು ಅನ್ನೋಕ್ಕೋಸ್ಕರ ಬಂದಿದ್ದನ್ನು ಮಾಡಿಸ್ಕೊತಾರೆ ಅಂತ ನನಗನ್ಸುತ್ತೆ. ಸ್ಟ್ರೆಸ್ ರಿಲೀಫ್ ಮಾಡಿಸ್ಕೊಂಡು ಮಾಡ್ಕೊತಾರೆ. ಅದಾದಮೇಲೆ ನಮ್ಮ ರೂಟ್ಸ್ ಇರುತ್ತೆ ಗೊತ್ತಾ, ಜ್ಯೂಸ್ ಮತ್ತು ನಮ್ಮ ರೂಟ್ಸ್ ಇರುತ್ತೆ ಗೊತ್ತಾ, ಅದು ಸ್ಟ್ರೆಂತ್ ಆಗುತ್ತೆ, ಸ್ಟ್ರೆಂತ್ ಸಿಗುತ್ತೆ ಅದಕ್ಕೆ. ಆಮೇಲೆ ನಮಗೆ ಸ್ಪ್ಲಿಟರ್ಸ್ ಆಗುತ್ತೆ, ಸ್ಪ್ಲಿಟರ್ಸ್ ಗೊತ್ತಾ, ಅದಂದ್ರೆ ಸಿಕ್ಕಲ್ಗಲ್ಲ ಕೂದಲು ಮತ್ತೆ ಸ್ಪ್ಲಿಟರ್ಸ್ ಅಂದ್ರೆ ತುದಿಲಿ ಅದೇ ಕೌಡ್ ಹೊಡಿಯೋದು ಗೊತ್ತಾ, ಅದನ್ನು ಕಡಿಮೆ ಆಗುತ್ತೆ. ಅದಾದ್ಮೇಲೆ ನಮಗೆ ಡ್ಯಾಂಡ್ರಫ್ ಇರುತ್ತೆ, ಕೂದಲು ಡ್ಯಾಂಡ್ರಫ್, ಆ ಡ್ಯಾಂಡ್ರಫ್ನು ಕಮ್ಮಿ ಮಾಡುತ್ತೆ. ಇಷ್ಟಿದೆ. ಮತ್ತೆ ನಮಗೆ ಎಕ್ಸಸ್ ಆಫ್ ಆಯಿಲ್, ಜಾಸ್ತಿ ಕೂದಲು ಆಯಿಲ್ ಆಯಿಲ್ ಆಗುತ್ತೆ ಒಬ್ಬರಿಗೆ, ಸೊ ಅದನ್ನು ಕಡಿಮೆ ಮಾಡುತ್ತೆ. ಅದಕ್ಕೆ ಏರ್ಸ್ಪಾ ಮಾಡ್ಕೊಳ್ಳೋದು. ನೀನ್ ಹೇಳಿದ ಒಂದು ಪಾಯಿಂಟ್ ಕರೆಕ್ಟು, ಅದ್ರ ಜೊತೆಗೆ ಇದೊಂದು 5 ಪಾಯಿಂಟ್ ಇರುತ್ತೆ. ಇದಕ್ಕೆ ಏರ್ಸ್ಪಾ ಆಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಗೊತ್ತಾ, ಸೇಕಾಗಿ ಹರಳೆಣ್ಣೆ, ಹರಳೆಣ್ಣೆ ಚೆನ್ನಾಗಿ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ಸೀಗೆಕಾಯಿಯಿಂದ ಸ್ನಾನ ಮಾಡಿದಾಗ ನೀನ್ ಹೇಳ್ದೆಲ್ಲ ಇದೆಲ್ಲ ಅವಾಗ ಸಿಕ್ತಿತ್ತು, ಬಟ್ ಇವಾಗಿಲ್ಲ. ಅದು ಇಷ್ಟಕ್ಕೆ ಮಾಡಿಸ್ತಾರೆ ಏರ್ಸ್ಪಾನ, ಇವೆಲ್ಲ ಪಾಯಿಂಟ್ಸ್ ಇರುತ್ತೆ. ಅದಕ್ಕೆ ಏರ್ಸ್ಪಾ ತಿಂಗಳು ಒಂದ್ಸಲ ಮಾಡಿಸ್ಕೊಳ್ಳಿ, ಒಳ್ಳೇದು, ತುಂಬಾ ಒಳ್ಳೇದು. ಓಕೆನಾ? ಓಕೆ, ಆಮೇಲೆ ನೀನ್ ನನ್ ಕರ್ಕೊಂಡ್ಬರ್ಬೇಕಾದ್ರೆ ನೋಡ್ಬೇಕು, ತಿಂಗಳಿಗೆ ಒಂದ್ಸಲ ಆರಾಮ್ ಬರೋಣ, ತಲೆ ಕೆಡ್ಸ್ಕೊಂಡ್ಬಿಡಿ, ಯಾವಾಗಲೂ ಬರೋಣ ತಿಂಗಳು ಒಂದ್ಸಲ. ಓಕೆನಾ? ಸೊ ಬನ್ನಿ, ಇವಾಗ ಅವ್ರು ಮಾಡ್ತಾರೆ, ನೋಡೋಣ ಹೆಂಗ್ ಮಾಡ್ತಾರೆ ಅಂತ. ಚೆನ್ನಾಗಿದೆ.
ಪಾಪ ಅವ್ರಿಗೆ ಮನೆ ಟೆನ್ಷನ್ನು, ಮತ್ತು ಕೆಲ್ಸಕ್ಕೆ ಹೋಗ್ಬೇಕು ಬರ್ತಾರೆ, ಮತ್ತು ಮನೆ ಕೆಲಸ ಮಾಡ್ತಾರೆ, ಫುಲ್ಲು ಟೆನ್ಷನ್, ಫುಲ್ ಒಂದು ಸ್ವಲ್ಪ ಜಾಸ್ತಿ ವರ್ಕ್ ಪ್ರೆಷರ್ನ ಅಮ್ಮಂಗಲ್ಲ, ತಲೆನೋವು ಜಾಸ್ತಿ ಅವ್ರಿಗೆ, ಅಡುಗೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಪಾಪ ಅವರೆಲ್ಲ ಒಬ್ಬರೇ ಮಾಡಬೇಕು. ಅದಕ್ಕೇ ಯಾರೋ ಮಸಾಜ್ ಮಾಡಿದ್ರೆ ಹಿಂಗಾಗತ್ತೆ, ನಾವು ಅಮ್ಮಂಗೆ ಸ್ಲೀಪ್ ಹೋಗ್ಬಿಟ್ಟು. ನಾನು ಆವಾಗಿಂದ ಮಸಾಜ್ ಮಾಡ್ಕೊತೇನೆ ಗೈಸ್, ನನಗೂ ಸ್ವಲ್ಪ ತಲೆನೋವು ಜಾಸ್ತಿ ಇತ್ತು, ಅದಕ್ಕೆ ಒಂದು ಒಳ್ಳೆ ಫ್ರೆಶ್ ರಿಫ್ರೆಶ್ ಆಗುತ್ತೆ ಇವ ಮೈಂಡ್ ಒಂದು ಆಗ್ತೈತೆ ರಿಫ್ರೆಶ್. ಮಾಮಿ ಹೇಗಿದೆ ಮಸಾಜು? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ವಾ ಇದು? ನಾವು ಒಳ್ಳೆ ಸ್ಟೀಮ್ ತಗೋತೇನೆ ತಲೆಗೆ, ನಮ್ಮ ಜನ ಮಸಾಜ್ ಆಗುತ್ತಿಲ್ಲ. ಹೆಂಗಿತ್ತಮ್ಮ ಸ್ಲೀಪ್ ಹೋಗ್ಬಿಟ್ಟಿದ್ದೀನಿ, ನಿದ್ದೆ ಮಾಡ್ಬಿಟ್ಟಿದ್ದೀನಿ ನಾನು. ಹೆಂಗಿತ್ತು ಎಲ್ಲ ಹೇಗಿತ್ತಲ್ಲ ಒಂಥರ ಹಿತವಾಗಿತ್ತದು. ತಲೆಮಣಿ ಮಸಾಜು ಗೊತ್ತೇ ಆಗಲಿಲ್ಲ ಅಂದ್ರೆ ನಿಮ್ಮಿಂದ ನಮ್ಮ ಅಮ್ಮಂಗೇನು ಗೊತ್ತಾಗಿಲ್ಲ ಅಂತ ಗೈಸ್, ಹಂಗೆ ಮಧ್ಯೆ ಹೋಗ್ಬಿಟ್ಟವ್ರು ನಮ್ಮ ಅಮ್ಮ. ಆಗ ಹೋಗ್ಬಿಟ್ಟು ಇದು ಮಾಡ್ತಾನೆ, ಹೇರ್ ವಾಶ್ ಮಾಡ್ತಾನೆ. ಸೊ ಗೈಸ್ ಇವ ನಮ್ಮ ಅಮ್ಮಂದು ಹೇರ್ ವಾಶ್ ಆಯಿತು, ಬಾ ಇಲ್ಲ ಬಾ ಆ ಕಡೆ ಹೋಗ್ತೀಯ. ಹೋಗಾಯ್ತು ಹೋಗ್ಕೊಂಡು ಹೋಗೋದು ಅಲ್ಲೇ ಕೂತ್ಕೊ. ಇವಾಗ ಹೇ ಡ್ರೈವ್ ಮಾಡ್ಕೊಳ, ಹೇ ಡ್ರೈವ್ ಇವಾಗ ಇದು ಮಾಡ್ತಾರೆ, ಹೇ ಡ್ರೈವ್ ಮಾಡ್ತಾರೆ. ಡೈವರ್ಸ ನಿಮ್ಗೆ ಬ್ಲ್ಯಾಕ್ ಕಲರ್ ಡೈ, ಹಾಂ ಬ್ಲ್ಯಾಕ್ ಕಲರ್ ಡೈವರ್ಸ್ಲ ಬೇಡ. ಗೈಸ್ ನಂದು ಹೇರ್ ಸೆಟ್ ಆಯಿತು, ಮತ್ತು ಬಿಎಡ್ ಟ್ರಿಮ್ಮರ್ ಆಗಿದೆ. ಸ್ವಲ್ಪ ಎಕ್ಸ್ಟ್ರಾ ಬಿಡಿದೆ ಅದನ್ನ ಮಾಡಿ ಟ್ರಿಮ್ ಮಾಡಿಕೊಂಡೆ. ನಮ್ಮ ಇನ್ನೂ ಏನು ಒಬ್ಬರು ಇಕ್ಕೂ ಸ್ಟ್ರೇಟ್ನಿಂಗ್ ಮಾಡ್ತಿದ್ಯಾ, ಸ್ಟ್ರೇಟ್ನಿಂಗ್ ಮಾಡ್ತಿದ್ಯಾ? ನಮ್ಮ ನೋಡೋಕೆ ನಮ್ಮ ಮಕ್ಕಳ ಥರ ಕಾಣ್ತಿಲ್ಲ, ಸೇಮ್ ನಮ್ಮ ಮಕ್ಕಳ ಹೆಂಗೆ ಬರೋಣ. ಅಮ್ಮ ಇನ್ಮೇಲೆ ಅಮ್ಮ ಅನ್ಬೇಡ ಅಕ್ಕ ಅಂತಾನೆ ಅಂದ್ರು, ಇನ್ಮೇಲೆ ಅಮ್ಮ ಅನ್ಬೇಡ ಅಕ್ಕ ಅಂತಾನೆ ಅಂದ್ರು. ನೀ ನಿಮ್ಮ ಅಪ್ಪನಿಗೆ ಅಣ್ಣ ಅಂತ ಕರಿತೀರ, ಅಕ್ಕ ಅಂತ ಕರಿಬೇಕ? ಎಸ್ ಇವನ ಅಮ್ಮ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಇವಾಗ ಫೇಷಿಯಲ್ಗೆ ಹೋಗಿ, ಫೇಷಿಯಲ್ ಓಕೆನಾ? ಕರ್ಸೋ ಸ್ಪೀಡ್ 18 ತರ ಕಾಣಿಸ್ತಿಲ್ಲ ಮೇಡಮ್, ಕಟ್ಟೋಣ ಅಮ್ಮ ತೂ ತಿಂಡೆಗಳೆಲ್ಲ ಕೂದು ಸ್ಮೂತ್ ಆಗಿದೆ ಅವರ, ಹಾಂ ಸ್ಮೂತ್ ಆಗಿದೆಯಲ್ಲ. ಆ್ಯಂಡ್ ಗೈಸ್ ಇವಾಗ ನೆಕ್ಸ್ಟು ನಾವು ಅಮ್ಮಂಗೆ ಇದು ಮಾಡ್ತಾನೆ, ಹೇರ್ ಸ್ಪಾ ಮಾಡ್ಕೊಬರೋಣ ಓಕೆನಾ? ಓಕೆನಮ್ಮ ಹೇರ್ ಸ್ಪಾ ಕಬ್ಬನಿಗೆ ಹಾಕಿ ಹೋಗ್ಬಿಟ್ಟು ಹೇರ್ ಸ್ಪಾ ಮಾಡ್ಕೊಬರೋಣ. ಗೈಸ್ ಇವಾಗ ಪೆಡಿಕ್ಯೂರ್ ಮಾಡಿಸ್ಕೊತಾರೆ ನಮ್ಮಮ್ಮ, ಕೂತ್ಕೋ ಇಲ್ಲೇ, ಹಾಂ ಕೂತ್ಕೋ, ಚಪ್ಪಲಿ ಬಿಚ್ಚು, ಚಪ್ಪಲಿ ಬಿಚ್ಚು ಕೂತ್ಕೋ. ಕೂದಲು ಹಿಂದೆ ಹಾಕೋ, ಒಳ್ಳೆ ದೇವ್ರ ಥರ ಕಾಣಿಸಿ ಹಿಂದೆ ಹಾಕೋ. ಒಳಗಡೆ ಕಾಲಿಗೆ ಕೂತು ಅವ್ರು ನಿನಗೆ ಏರ್ ಸ್ಪಾ ಮಾಡ್ತಾರೆ. ಹೆಂಗಿತ್ತಮ್ಮ ಏರ್ ಸ್ಪಾ? ಸರಿ ಏರ್ ಸ್ಪಾ ಅಂತ ನಾನು ಪೆಡಿಕ್ಯೂರ್ ಮಾಡ್ತಾರೆ. ಹೆಂಗಿತ್ತು ಏರ್ ಸ್ಪಾ, ಏನಂತ ಅನಿಸ್ತು? ಚೆನ್ನಾಗಿತ್ತು, ನೋಡಿರ್ಲಿಲ್ವಲ್ಲ ಗೊತ್ತಿರ್ಲಿಲ್ವಲ್ಲ, ನಾನು ಆವಾಗಲೂ ನಿದ್ದೆ ಮಾಡಿಬಿಟ್ಟಿದ್ದೆ ಚೆನ್ನಾಗಿ, ಚೆನ್ನಾಗಿ ಕಾಣಿಸ್ತೀನಿ, ಚೆನ್ನಾಗಿತ್ತು ಕೂದಲು. ಎಷ್ಟು ವರ್ಷ ನಿಂಗೆ? ನೀನು ಹೇಳು. 45 ಅಷ್ಟೊಂದು ಆಗಿಲ್ಲ ಪುಟ್ಟ, ಯಾಕೆ ಮರ್ಯಾದೆ ಕಳಿತೀಯ? ಅದು ಎಷ್ಟಾಗೈತೆ? 41. ನಮ್ಮ ಒಳಗಡೆ 41 ಥರ ಕಾಣಿಸಲ್ಲ ಗೈಸ್, ಯಾವಾಗ ಒಂದು 32 ಥರ ಕಾಣಿಸ್ತಾರಲ್ವಾ? ಬೇಜಾರಾಗ್ತಿದ್ದಲ್ವಾ ನಿಮಗೆ? ಏನಕ್ಕೆ? ಇನ್ನೊಂದು ಸ್ವಲ್ಪ ಏಜ್ ಆಗಿರೋ ಅಮ್ಮ ಬೇಕಂತ? ಇಲ್ಲ ಇಲ್ಲ, ಏಜ್ ಕಮ್ಮಿ ಇರೋ ಅಮ್ಮ ನೋಡಿ, ಅವರು ಅವರು 40 ಅಂತಂದರೆ ನನಗೆ 22 ಅರ್ಧ ಹಾಫ್ ಹಾಫ್ ದೊಡ್ಡ ನಮ್ಮ ಅಮ್ಮಕ್ಕಿಂತ. 41 22 22 ನಾನು ಅಂದರೆ ಒಂದು 19 ಇಯರ್ ದೊಡ್ಡವನು, ನಾನು ದೊಡ್ಡ 19 ಇಯರ್ ನಮ್ಮ ದೊಡ್ಡವನಿಗಿಂತ. ನಾನು ಚಿಕ್ಕವನು, ನನಗೆ 19 ವರ್ಷ ಇದ್ದಾಗ ನೀನು ಹುಟ್ಟಿದ್ದು, ನಾವು ಹುಟ್ಟಿದ್ದು. ಎಸ್ ಇವಾಗ ಮಾಡಿಸ್ಕೋ ಓಕೆನಾ? ಇಲ್ಲೇ ಇರ್ತೀನಿ. ಫಸ್ಟ್ ನೇಲ್ ಕಟ್ಟು ಗೈಸ್, ಇವಾಗ ನೀಟಾಗಿ ನೇಲ್ ಕಟ್ಟಲ್ಲ ಆಯಿತು. ಇವಾಗ ಮಸಾಜ್ ಕಾಲಿಕ್ಕೆ ಒಳಗಡೆ ಏನು, ಕಾಲು ಫುಲ್ ಬೆಳ್ಳು ಆಗುತ್ತೆ. ಸೊ ನಮ್ಮ ಅಮ್ಮನ ಕಾಲು ಕರ್ರಗಿರೋ, ಕಾಲು ಬೆಳ್ಳು ಆಗುತ್ತೆ. ಇವಾಗ ಏನು ಕಾಲು ಕಪ್ಪಗಿದ್ಯಾ? ನೆಟ್ಟು ನೋಡು, ಕರ್ರಗಿದೆ ನಿನ್ನ ಕಾಲು, ಬೆಳ್ಳು ಮಾಡ್ಕೊತಾರೆ ನಮ್ಮ ಅಮ್ಮ.
ಗರಮೆ ಪಾನಿ ನೀರು ಬಿಸಿ ಅಂತ ಅಮ್ಮನಿಗೆ ಜಕ್ಕೂಸಿ ಜಕ್ಕೂಸಿ ಒಳಗೆ ಖಾಲಿ ಇಡ್ತಾವ್ರೆ ಮಾ ಇದು ಇನ್ ಟಬ್ ಇರುತ್ತೆ ಗೊತ್ತಾಯ್ತರ ಇನ್ನೂ ದೊಡ್ಡದು ಬರುತ್ತೆ ನಾವೇ ಮಲ್ಕೋದು ಅದ್ರ ಒಳಗಡೆ ಹಾಂ ಬಾತಿಂಗ್ ಟಬ್ ಇಡೋರ ಕಾಲ ಕಿತ್ನಾ 5 minutes ಒಂದು 5 ನಿಮಿಷ ನಮ್ಮ ಅಮ್ಮ ಅದ ಮಸಾಜ್ ಮಾಡ್ಕೊತಾರೆ ಏನಿಸ್ತೀಯ ಅಮ್ಮ ಅಲ್ಲ ಕಾಲು ಡುಮು ಜುಮು ಜುಮು ಅನಿಸ್ತಿದ್ಯಾ ಹಿಂಗಿದೆ ಅಮ್ಮ ತೋರ್ಸು ಕಾಲು ಹೆಂಗಿತ್ತು ಏನಿಸ್ತು ಏನಿಸ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ ಫೇಶಿಯಲ್ ಮಾಡಿಸ್ಕೋ ಹಿಂಗಾಗಿ ಚೆನ್ನಾಗಿದ್ಯಾ ಇವಾಗ ನಿನ್ ಫೇಸ್ ಇವಾಗ ಕಪ್ಪಗಿರೋ ಫೇಸ್ ಕರಿ ಆಗಿರೋ ಯಾಕಣ ಫೇಸ್ನ ಇವಾಗ ಬೆಳ್ಳಗ್ ಮಾಡ್ತಾರೆ ಬಿಡಾಗಂತ ಈ ಫೇಸ್ ಇಂದಾನೆ ಈ ಫೇಸ್ ಇರೋದು ಅದನ್ನ ಗುರುತಿಸ್ಕೋ ಫಸ್ಟ್ ಈ ಫೇಸ್ ಇಂದಾನೆ ಈ ಫೇಸ್ ಇರೋದನ್ನ ಮೈಂಡ್ ಅಲ್ಲಿ ಇಟ್ಕೋ ನಾನು ಸ್ವಲ್ಪ ಇವಾಗ ಕಪ್ಪಾಗ್ಬಿಡೀನಿ ಬಿಸಿಲಲ್ಲಿ ಟ್ಯಾನ್ ಆಗ್ಬಿಡೀನಿ ಅದಕ್ಕೆ ನಾನು ಸ್ವಲ್ಪ ಫೇಶಿಯಲ್ ಮಾಡಿಸ್ಕೋತೀನಿ ನಮ್ಮ ಅಮ್ಮನ ಮಾಡ್ಸ್ಕೊತಾರೆ ಸೊ ಇವಾಗ ನಾವು ಆಚೆ ಹೋಗೋಣ ಯಾಕಂದರೆ ಇಲ್ಲಿ ಬಾಯ್ಸ್ಗೆ ಅಲೋ ಇಲ್ಲ ಗೈಸ್ ನಾವು ಆ ಕಡೆ ಹೋಗೋಣ ನಾವು ಬೇರೆ ಕಡೆ ಮಾಡ್ಕೊಂಡು ಆಮೇಲೆ ಮಾಡಿಸ್ಕೊಂಡು ಆಮೇಲೆ ಬರ್ತಾರೆ ಆಮೇಲೆ ಸಿಗೋಣ ಈ ಮುಖ ನೋಡಿ ಆಮೇಲೆ ಬರೋ ಮುಖ ನೋಡಿ ಹಾಂ ಬರೀ ಅಲ್ಲಿ ಹೋಗೋಣ ಮಾಡಿಸ್ಕೊತೀನಿ ಇವಾಗ ವಾಯ್ಸ್ ಫೇಶಿಯಲ್ ಆಗೈತೆ ನಮ್ಮ ಅಮ್ಮಂದು ಹೆಂಗೈತೆ ಹೆಂಗಿತ್ತು ನಿದ್ದೆ ಮಾಡಬೇಕು ನಮ್ಮ ಬೆಳ್ಳು ಕಾಣಿಸ್ತೆ ಫುಲ್ ಬೆಳ್ಳು ಆಗ್ಬಿಡಿದ್ಯಾ ನಾನು ಮಾಡ್ತೇವೆ ಫೇಶಿಯಲ್ ಇಬ್ಬರು ಬೆಳ್ಳು ಕಾಣಿಸ್ತೇವಲ್ಲ ಸೊ ಓಕೆ ಇವಾಗ ಏನು ಮಾಡ್ತೀನಿ ನೀನು ಹೇರ್ ಕಟ್ ಓಕೆ ಬೆಳ್ಳು ಕಾಣಿಸ್ತಾ ಇದ್ದ ಅರೆ ಬಿಳಿ ಕೂದಲು ಹೋಗ್ಬಿಟ್ಟಿದ ನಿನಗೆ ಜಾಸ್ತಿ ಅದಕ್ಕೆಲ್ಲ ಪರಿಹಾರ ಇಲ್ಲ ನಾವು ಅಮ್ಮಂಗೆ ಐದು ಬಿಳಿ ಕೂದಲು ಹೋಗ್ಬಿಟ್ಟಿದೆ ಆದ್ರೆ ಅಜ್ಜಿ ಏನು ನೀನು 10 ವರ್ಷ 50 ಇಯರ್ಸ್ ಹೊಡೆದ್ರು ಹಾಫ್ ಸೆಂಚುರಿ 4 ವರ್ಷ ಅಲ್ಲ ಇನ್ನು 9 ವರ್ಷ 10 ವರ್ಷ ಆದ್ರೆ 10 ವರ್ಷ ಆಯ್ತು ಕಟ್ ಮಾಡಿಸ್ಕೋಬೇಕು ಅವ ನಾವು ಊಟಕ್ಕೆ ಹೋಗೋಣ ಹೊಟ್ಟೆ ಸಿದ್ಧ ಐತೆ 3 ಗಂಟೆ ಆಯಿತು ಹ್ಞೂ ನೋಡಿ ಗೈಸ್ ನಮ್ಮ ಎಷ್ಟು ಶಾರ್ಟ್ ಮಾಡಿಸ್ಬಿಡೋರು ಕೂದಲನ್ನ ಮತ್ತೆ ಹಿಂದಗಡೆ ಓ ಹಿಂದೆ ಕೂದಲು ಮುಂದೆ ಹಾಕಿರೋದು ಅವರು ಇಟ್ಬಿಟ್ಟು ಇಷ್ಟು ಕೂದಲು ವೇಸ್ಟ್ ನಾವು ಮುಂದೆ ಇವಾಗ ಇಷ್ಟು ಮಾಡಿಸೋರು ಇವಾಗ ಎಸ್ ಇವಾಗ ನಮ್ಮ ಕಂಪ್ಲೀಟ್ ರೆಡಿ ಆಗಿದ್ದಾರೆ ಅಮ್ಮ ಮುಂದೆ ಫುಲ್ ಫೇಸ್ ಎಲ್ಲ ಶೈನ್ ಹೊಡಿತೈತೆ ನಾವು ಮುಂದೆ ವೆಲ್ಕಮ್ ವೆಲ್ಕಮ್ ಚೆನ್ನಾಗಿದೆ ಕೂದಲು ತೋರಿಸಿ ಹಿಂದಗಡೆ ಸಿಲ್ಕಿ ಸಿಲ್ಕಿ ಇಯರ್ಸ್ ಸೂಪರ್ ಸರಿ ಎಸ್ ಬನ್ನಿ ಹೋಗೋಣ ಊಟಕ್ಕೆ ಚೆನ್ನಾಗಿತ್ತಾ ಹ್ಞೂ ಬಾ ಸೊ ಎಸ್ ಇವಾಗ ಫುಲ್ ಹಬ್ಬ ಕಂಪ್ಲೀಟಾಗಿ ಗ್ರೂಮಿಂಗ್ ಆಗಿದ್ದಾರೆ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು ಸಲೂನ್ದು ತುಂಬ ಚೆನ್ನಾಗಿ ಫಸ್ಟ್ ಟೈಮ್ ಬಂದಿದ್ದಲ್ವಾ ನಾನೇನು ಅಂದ್ಕೊಂಡು ಚೆನ್ನಾಗಿ ಸೊ ಗೈಸ್ ಟೈಮ್ ಸ್ಪೆಂಡ್ ಮಾಡಬೇಕು ತುಂಬ ಚೆನ್ನಾಗಿತ್ತು ಸರ್ವಿಸ್ ತುಂಬ ಚೆನ್ನಾಗಿತ್ತು ಯಾವ್ದು ಹೇಳೋ ಸ್ಪಿನ್ ಇದು ಹೋಗಬೇಕು ಅಂತಂದರೆ ಬನ್ನಿ ಇಲ್ಲಿ ಮಾಡ್ಕೊಳೋಗೆ ಸಕ್ಕದಾಗಿರುತ್ತೆ ಇದು ಮೇನ್ ರೋಡಲ್ಲಿ ಇರುತ್ತೆ ಇಲ್ಲಿ ಮೇನ್ ರೋಡು ಇಲ್ಲಿ ಒಂದು ಲೆಫ್ಟಿಗೆ ಬಂದ್ರೆ ಇಲ್ಲೇ ಇರುತ್ತೆ ನೀವು ಮ್ಯಾಪಲ್ಲಿ ಲೊಕೇಶನ್ ಹತ್ರ ಬರುತ್ತೆ ಯಲಂಕದಲ್ಲಿರೋ ಸ್ಪಿನ್ ಓಕೆನಾ ಬರಿಬೇಡಿ ತುಂಬ ಚೆನ್ನಾಗಿದೆ ಬನ್ನಿ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ ತುಂಬ ನಿಧಾನವಾಗಿ ಏನು ಬೇಕು ಏನು ಬೇಡ ಅಂತ ಕೇಳಿಕೊಂಡು ಯಾವ್ದು ಬೇಕು ನಮ್ಗೆ ಯಾವ್ದು ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋದನ್ನು ಕೇಳಿಕೊಂಡು ಅದೇ ಥರನೇ ಮಾಡಿಕೊಡ್ತಾರೆ ತುಂಬ ಪೇಷನ್ಸಿಂದ ಕಾಮಾಗಿ ತುಂಬ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಇದು ಯಾವುದೇ ಪ್ರಮೋಷನ್ ಅಲ್ಲ ನಮ್ಮ ಫ್ರೆಂಡೇ ಇಲ್ಲಿರೋದು ನಮ್ಮ ವಿಜಯ್ ಬ್ರೋ ಅಂತಾನೆ ನಮ್ಮ ಫ್ರೆಂಡ್ ಇರೋದು ಸೊ ಅವ್ರದ್ದು ಸಲೂನ್ ಇದು ಅದಕ್ಕೆ ನಾವು ಬಂದು ಅವಾಗ ಅವಾಗ ನಮ್ಮ ಫ್ಯಾಮಿಲಿ ಪೂರ್ತಿ ಇಲ್ಲೇ ಬರೋದು ನಾವು ಬೇರೆ ಎಲ್ಲೂ ಹೋಗಲ್ಲ ಮಾಡೋಕ್ಕೆ ನಾನು ಎಕ್ಸ್ಪೆಷಲಿ ನಾನು ಬರೋದಾನೆ ಇಲ್ಲಿ ಇಲ್ಲಿ ಬಂದು ಸಲೂನಲ್ಲಿ ಹೇರ್ ಕಟ್ ಆಗಿರಲಿ ಬಿಯರ್ ಟ್ರಿಮ್ ಆಗಿರಲಿ ಫೇಷಿಯಲ್ ಆಗಿರಲಿ ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮನೇ ಇವಾಗ ನಮ್ಗೆ ಹೆಂಗೆ ಬಂದಿದ್ದಾರೆ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಇಲ್ಲಿ ಇಲ್ಲಿಗೆ ಬರೋದು ಸೊ ವಿಸಿಟ್ ಮಾಡಿ ಒಂದ್ಸಲಿ ಓಕೆನಾ ಬಾಯ್ ಬನ್ನಿ ಹೋಗೋಣ ಇವಾಗ ಊಟಕ್ಕೆ ಗೈಸ್ ಈಗ ಜಸ್ಟ್ ಮನೆಗೆ ಬಂದ್ವಿ ಊಟಕ್ಕೆ ಆಚೆ ಹೋಗೋಣ ಅಂದ್ಕೊಂಡ್ವಿ ಯಾಕಂದರೆ ಆಚೆಗಡೆ ಹಂಗೆ ತಿನ್ ತಿನ್ ಬೋರ್ ಆಗ್ಬಿಟ್ಟಿದೆ ಅದಕ್ಕೆ ಮನೆಯಲ್ಲೇ ಸಾಂಬಾರು ಇರ್ತೀನಿ ನಮ್ಮ ಸಕಾರ ಮಾಡಿ ಸಾಂಬಾರು ನೀವು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ತಿನ್ನೋದಷ್ಟೇ ಏನಮ್ಮ ಓಕೆನಾ ಸೊ ಓಕೆ
ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಖುಷಿ ಆಯ್ತಾ ನಿಮಗೆ? ತುಂಬಾ ಖುಷಿ ಆಯ್ತು. ಓಕೆ, ಟೈಮ್ ಕೊಡ್ತಾನೆ, ಬೇಜಾರಾಗ್ಬಿಟ್ಟಿತ್ತು. ಏನ್ ಗೊತ್ತಾ, ಶೂಟಿಂಗ್ ಸೇರ್ಕೊಂಡಾಗಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಮನೆಗ್ ಬರೋದೇ ಹತ್ತು ಗಂಟೆ 11 ಗಂಟೆಗೆ ಬರ್ತಾನೆ, ಮಲ್ಕೊಂತಾನೆ, ತಿರ್ಗ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತಾನೆ, ಹೋಗ್ತಾನೆ, ಮಾತೇ ಇಲ್ಲ, ಮುಖನೇ ನೋಡ್ತಿರ್ಲಿಲ್ಲ ಸರಿಯಾಗಿ. ಸೊ ನಿನ್ನೆ ಇವತ್ತು ಅವನಿಗೋಸ್ಕರ ನಾನು ಕೆಲಸ ಬಿಟ್ಟು ಮನೆ ಸೇರ್ಕೊಂಡಿರೋದು ನನಗೂ ತುಂಬಾನೇ ಖುಷಿ. ಸೊ ಕೆಲ್ಸದ ಬಿಸಿ ಏನು ಮಾಡೋಕ್ಕಾಗಲ್ಲ, ಒತ್ತಡಗಳು ಇದ್ದೇ ಇರ್ತವೆ, ಆದ್ರೂ ಫ್ಯಾಮಿಲಿಗೆ ಸ್ವಲ್ಪ ಟೈಮ್ ಕೊಟ್ಟಾಗ ಅದೇನೋ ದುಡ್ಡು ಒಡವೆ ತಂದ್ಕೊಟ್ಟಾಗ ಆಗೋ ಖುಷಿಗಿಂತ ಈಗ ಇದೇ ಥರ ಜೊತೆಯಲ್ಲಿದ್ದು ಬೇಕು ಬೇಡಗಳನ್ನ ನೋಡಿಕೊಂಡು ಜೊತೆಯಲ್ಲಿ ಇದ್ಕೊಂಡು ಒಳ್ಳೇದು ತಿಂದ ಉಂಡ ಅಂತ ಕೇಳೋದು ತುಂಬಾನೇ ಖುಷಿ. ನಮ್ಗೆ ಅಷ್ಟೇ ಸಾಕು, ಇನ್ನೇನು ಬೇಡ. ಓಕೆ, ನಾವು ಮಾಡಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಪೇರೆಂಟ್ಸ್ನು ಈ ಥರ ಕರ್ಕೊಂಡೋಗಿ ಆಚೆ ಕಡೆ ಖುಷಿ ಪಡ್ತಾರೆ. ಓಕೆನಾ, ಲವ್ ಯು ಆಲ್, ಬಾಯ್.